ಕನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧವಾಗಿದೆ. ಇದನ್ನು ಕೃಷ್ಣಮೂರ್ತಿ ಕಿತ್ತೂರು ಎಂಬ ಒಬ್ಬ ಹೈದರಾಬಾದ್ ಕರ್ನಾಟಕದ ಪ್ರಮುಖ ಲೇಖಕರು ನಾವು ಬರೆದಿದ್ದಾರೆ. ಇವರ ಕರೆಯುವ ಕವಿ ಪರಿಚಯವನ್ನು ನಾವು ನೋಡೋಣ. ಡಾಕ್ಟರ್ ಕೃಷ್ಣಮೂರ್ತಿ ಕಿತ್ತೂರು ಅವರು 1927 ಜನಿಸಿದ್ದಾರೆ. ಇವರು ಎಂಎ ಪದವಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ಅಲ್ಲದೆ ಅವರು ಕರ್ನಾಟಕದ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪಿಎಚ್ಡಿ ಅನ್ನು ಪಾಸ್ ಮಾಡ್ತಾರೆ. ಇವರು ಸತತವಾಗಿ 4 ದಶಕಗಳ ಕಾಲ ಪ್ರಾಧ್ಯಾಪಕರು, ಶಿಕ್ಷಕರು ಮತ್ತು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೀವನ ಸಂಧ್ಯಾ ಎಂಬ ಲಲಿತ ಪ್ರಬಂಧ ಸಂಕಲನಕ್ಕೆ ಕರ್ನಾಟಕ ಜೀವನ ಸಂಧ್ಯಾ ಎಂಬ ಲಲಿತ ಪ್ರಬಂಧದ ಸಂಕಲನವನ್ನು ಇವರು ರಚಿಸಿದ್ದಾರೆ. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುಸ್ತಕ ಬಹುಮಾನ ಬರುತ್ತೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸುವ ಅಮೂಲ್ಯ ಸೇವೆಗಾಗಿ 2005 ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಲಾಗಿದೆ. ನಾವು ಈ 2 ರೂಪಾಯಿಯನ್ನು ಈಗ ಲಲಿತ ಪ್ರಬಂಧದ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಪ್ರಮುಖ ಪಾತ್ರವನ್ನು ಕೃಷ್ಣಮೂರ್ತಿ ಕಿತ್ತೂರು ಅವರೇ ನಿಭಾಯಿಸ್ತಾರೆ. ಯಾಕಂದ್ರೆ ಇದೊಂದು ಅವರ ಆತ್ಮಕಥನದ ಭಾಗವಾಗಿದೆ. ಇದರಲ್ಲಿ ಇವರು ಅವರ ಕಾಲ ಅಂದ್ರೆ 19ನೇ ಶತಮಾನದಲ್ಲಿದ್ದಂತಹ ಆರ್ಥಿಕತೆ ಮತ್ತು ಅವರ ನೈಜತೆ ಮತ್ತು ಹಣಕಾಸಿನ ಬಗ್ಗೆ ಅವರಿದ್ದಂತಹ ಅವರ ಬಗ್ಗೆ ಇವರು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ಒಬ್ಬ ಪ್ರೊಫೆಸರ್ ಅಂದ್ರೆ ಶಿಕ್ಷಕ ಉಪನ್ಯಾಸಕರಾಗಿ ಎಲ್ಲ ಸೇವೆ ಸಲ್ಲಿಸಿದ ಮೇಲೆ ನಿವೃತ್ತರಾದ್ಮೇಲೆ ಮನೆಯಲ್ಲಿ ಇರಬೇಕಾದ್ರೆ ಒಂದಿನ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋದಾಗ ಇವರು ಅಲ್ಲಿಗೆ ಗಾರ್ಡನ್ ಇರುತ್ತೆ, ಊರಲ್ಲಿ ಆ ಗಾರ್ಡನ್ಗೆ ವಾಕಿಂಗ್ ಹೋಗಿರ್ತಾರೆ. ಅಲ್ಲಿ ಒಬ್ಬ 4 ಗಂಟೆ ಅನ್ನೋ ಒಂದು ಸ್ಥಳದಲ್ಲಿ ಕುತ್ಕೊಂಡು ಒಬ್ಬ ಮಾರಾಟ ವ್ಯಾಪಾರಸ್ಥ ತನ್ನ ಸುಲೇಖರಲೆಕಾಯಿಗಳನ್ನು ಮಾರ್ಕೊತಾನೆ. ಅಂತ ಸಂದರ್ಭದಲ್ಲಿ ಇವರು ಒಂದಿನ ಅಲ್ಲಿ ಹೋದಾಗ ಆ ಕಡಲೆಕಾಯಿಗಳನ್ನ ತನ್ನ ಮೊಮ್ಮಗಳಿಗೆ ತಗೊಂಡು ಬರ್ತಾರೆ, ತಗೊಂಡಿರ್ತಾರೆ. ಆಗ ಅಲ್ಲಿ ಇವರಿಗೆ ಚಿಲ್ಲರೆ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಇವತ್ತು 5 ರೂಪಾಯಿ ನೋಟ್ ಇರ್ತದೆ. ಅಲ್ಲಿ ವ್ಯಾಪಾರಸ್ಥನಂತೂ ಕೂಡ 100 ರೂಪಾಯಿ ಚಿಲ್ಲರ್ ಇರಲ್ಲ, ಇವರಂತೂ ಕೂಡ 2 ರೂಪಾಯಿ ಚಿಲ್ಲರ್ ಇರಲ್ಲ. ಹಾಗಾಗಿ ಇವರು ಅದನ್ನ ಹತ್ರ 3 ರೂಪಾಯಿ ಇದ್ರು ಬಿಟ್ಟು ಬರೋಕೆ ಇಷ್ಟ ಆಗಲಾರ್ದೆ 2 ರೂಪಾಯಿ ಇವೆ ಉದ್ರಿ ನಾಲ್ಕು ಕೊಡ್ತಂತ ಹೇಳಿ ಬರ್ತಾರೆ. ಅಂದ್ರೆ ಹೇಗೆ ಬರ್ತಾರೆ ಅಂದ್ರೆ ಇವರು ದಶರಥ ಅಂತ ಅವನ ಹೆಸರು ಕೇಳ್ಕೊಂಡು ಅಲ್ಲದೆ ಮತ್ತೆ ಆ ದಿನ ಅಲ್ಲೇ ಕುದ್ದಂತಂದ್ರೆ ಪ್ರಶ್ನಪಡಿಸಿಕೊಂಡು ಮನೆ ಬರ್ತಾರೆ. ಮನೆ ಬಂದು ಒಂದು 2-3 ದಿನಗಳ ಕಾಲ ಅವರು ಒಳ್ಳೆ ವಾಕಿಂಗ್ ಹೋಗುದಿಲ್ಲ. ಯಾಕಂದ್ರೆ ಇವರು ಹೇಳ್ತಾರೆ ಒಂದು ಮಾತನ್ನ, ಇವರೆಂಟು ಯಾವಾಗ ಹೇಳ್ತಾರೆ ಅಂತೆ, ನೀವು ಅಮಾಸ್ಯಗಳ ಹುಣ್ಣಿಮೆ ಮಾತ್ರ ವಾಕಿಂಗ್ ಹೋಗ್ತಾರೆ ಅಂತಂದ್ರೆ. ಯಾಕಂದ್ರೆ ಹೋಗ್ತಾರೆ ಅಂತ ಹೇಳ್ತಾ ಅಂತೆ. ಹಾಗಾಗಿ ಇವರು ರೆಗ್ಯುಲರ್ ಆಗಿ ವಾಕಿಂಗ್ ಹೋಗ್ತಾ ಇಲ್ಲ, ಇದು ಅದನ್ನ ಸೂಚಿಸ್ತದೆ. ಇವರು 2-3 ದಿನಗಳ ಕಾಲ ಹೋಗಿರ್ಲ ಅಲ್ಲಿ, ಮತ್ತೆ ಒಂದು 3ನೇ ದಿನ ಹೋಗ್ತಾರೆ ಹೊಳೆ ಗಡಕ್ಕೆ. ಅಲ್ಲಿ ಹೋಗ್ಬೇಕಾದ್ರೆ ಇವರು ವಾಕಿಂಗ್ ಅಂತ ಹೋಗ್ತಾರೆ, ಆದ್ರೆ ವಾಕಿಂಗ್ ಆಗಿರ್ತಿಲ್ಲ, ಅದು ಅಕ್ಷರಶಃ ರನ್ನಿಂಗ್ ಆಗಿರ್ತದೆ. 2 ರೂಪಾಯಿ ಇಟ್ಕೊಂಡು ಅಲ್ಲಿ ವಾಕಿಂಗ್ ಗಾರ್ಡನ್ ಹೋಗ್ತಾರೆ. ಆದಲ್ಲಿ ಆ ದಶರಥ ಕಡಲೆಕಾಯಿ ವ್ಯಾಪಾರಸ್ಥ ಇರುವುದಿಲ್ಲ. ಇದನ್ನು ಕಂಡು ಅಲ್ಲೆಲ್ಲ ಸುತ್ತಾಡಿಕೊಂಡು ನೋಡ್ತಾರೆ, ಮಕ್ಕಳು ಯೋಚನೆ ಮಾಡ್ತಾರೆ, ಇವರು ಬೇಗನೆ ತನ್ನ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗಿರ್ಬೋದು ಅಂತ ಅನ್ಕೊಂಡು ಮನೆಗೆ ಹೋಗ್ತಾರೆ. ಅಲ್ಲದೆ ಮರುದಿನ ಮತ್ತು ಮರುದಿನ 3 ದಿನ ಕಂಡಿಲ್ಲ, ನಿರಂತರವಾಗಿ ಬರ್ತಾರೆ ಇವರು. ಅದೇ ಇದು ಗಾರ್ಡನ್ಗೆ ಅಲ್ಲಿ ದಶರಥ ಇರುವುದಿಲ್ಲ. ಮತ್ತೆ 4ನೇ ದಿನ ಬರ್ತಾರೆ ಇವರು. 4ನೇ ದಿನ ಇದು ಗಾರ್ಡನ್ಗೆ ಇದು ಗಾರ್ಡನ್ ಒಳಗೆ ಕಾಲ್ಕೋವಾಗ ಅಲ್ಲಿ ಒಬ್ಬ ವ್ಯಾಪಾರಸ್ಥ ಮಾರಾಟ ಮಾಡುತ್ತಿರುವುದನ್ನು ಕಂಡು ಇವರು ಸಂತೋಷ ಆಗೈತೆ. ಆದ್ರೆ ಅವನ ಹತ್ರ ಹೋದಾಗ ಇವಾಗ ಒಂದು ನಿರಾಶೆ ಆಗ್ತಿತ್ತು. ಲೇಖಕರಿಗೆ ಏನಪ್ಪಾ ಅಂದ್ರೆ ಇದು ಅವನು ದಶರಥ ಆಗಿರುವುದಿಲ್ಲ. ಇವತ್ತು ಆ ವ್ಯಾಪಾರಸ್ಥನ ಹತ್ರ ಈ ಲೇಖಕರು ದಶರಥನ ಬಗ್ಗೆ ವಿಚಾರಿಸಿದಾಗ ಅವನ ಯಾವ ಗೊತ್ತಿಲ್ಲ, 4 ದಿನಗಳ ಕಾಲ ಇಲ್ಲಿ ಬಂದು ವ್ಯಾಪಾರ ಮಾಡೋದೇನ ಅವ ಯಾವ ಏನಂತಂದು ಅವನು ಸ್ವಲ್ಪ ಜಬರ್ದಸ್ತ ಹೇಳ್ತಾನೆ ಅಂತಂದು ಲೇಖಕರಿಗೆ ಉಲ್ಲೇಖ ಮಾಡಿದ್ದಾರೆ. ಒಳ್ಳೆ ಇವರು ಮನೆಗೆ ಹೋಗ್ತಾ ಇರಬೇಕಾದ್ರೆ ಇವರಿಗೆ ದಶರಥ ಏನಾಗಿರ್ಬೋದು ಅಂತ ಚಿಂತೆ ಶುರು ಆಗ್ತದೆ. ಅವನಿಗೇನೋ ಜ್ವರ ಬಂದಿದೆಯೋ, ಅವನೇನಾದ್ರು ಸತ್ತು ಅನ್ನೋ ಆಕ್ಸಿಡೆಂಟ್ ಆಗ ಈಗೆಲ್ಲ ಬಹಳಷ್ಟು ಆದ ತರದ ನ್ಯೂಸ್ ಬರ್ತಂತಂದು ಅವ್ರು ಅನ್ಕೊಂತಾರೆ. ಆದ್ರೂ ಕೊನೆಗೆ ಅವನು ದುಡಿದು ಶ್ರಮ ವಹಿಸಿ ದುಡಿದು ಬದುಕುವಂತ ಮನುಷ್ಯ, ಅವನಿಗೆ ಏನಾಗೋದಿಲ್ಲ ಅಂತಂದು ಅವ್ರು ಯೋಚನೆ ಮಾಡ್ಕೊಂಡು ಮರಳಿ ಮನೆಗೆ ಹೋಗ್ತಾರೆ. ಇವ್ರಿಗೆ ಒಂದಿನ ಮನೆಯಲ್ಲಿ ಇರ್ಬೇಕಾದ್ರೆ ಇವ್ರ ಬಗ್ಗೆನೆ ಚಿಂತೆ ಇರುತ್ತೆ. ಒಂದಿನ ಇವರು ತಲೆಯಲ್ಲಿ ಆಲೋಚನೆ ಏನಪ್ಪಂತಂದ್ರೆ, ಇದು ಹೇಗಿದ್ರು ಇವ್ರ ವ್ಯಾಪಾರಸ್ಥ ತನಗೆ ಅಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ ಅಲ್ಲಿ ಹೋಗ್ಬೋದು ಅಂತಂದು ಯೋಚನೆ ಮಾಡ್ತಾರೆ. ಅದೇ ರೀತಿ ಇವರು ಒಂದಿನ ಇವರು ಭೇಟಿ ಸ್ಕೂಲ್ಗಳ ಹತ್ರ ಅಲ್ಲೆಲ್ಲ ಹೋಗಿರ್ಬೋದು
ಇದಾದ ನಂತರ ಶಶಿಲ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಮಾವಂದರ ಎಂಟ ದಿನ ಗಂಟಿನ ವಾಕಿಂಗ್ ಬರ್ತಾರೆ. ಇದನ್ನ ಗಮನಿಸಿದ ಇವರು ಶಶಿ, ಯಾಕಣ್ಣ ನಿಮ್ಮ ವಾಕಿಂಗ್ ಡೆವಲಪ್ ಆಗಿದೆ ಅಲ್ಲ ಅಂತಂದು ಇವ್ರು ಶಶಿ ಇವ್ರ ದಿನ ವಾಕಿಂಗ್ ಹೋಗುವುದನ್ನು ನೋಡಿ ಹೇಳ್ತಾರೆ. ಆಗ ಇವರ ಲೇಖಕರ ಶ್ರೀಮತಿಯು ಒಳಗೊಳಗೆ ಸಂತೋಷವಾಗಿದ್ದರು ಇವರನ್ನ ಇವರ ಮೇಲೆ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಓದ್ಬೋದು ಇವರ ಅಮ್ಮ ಅವರೇನು ಶ್ರೀಮತಿ
ಸರ್ಕಾರದ ಮೇಲೆ ಇವರು ಒಂದು ಆರೋಪನ ಮಾಡ್ತಾರೆ. ಏನಪ್ಪಾ ಅಂದ್ರೆ ಸರ್ಕಾರವು ನಮ್ಮಲ್ಲಿ ಇರುವಂತ ನಾವೆಲ್ಲ ಉತ್ಪನ್ನಗಳನ್ನೆಲ್ಲ ಮಾರಾಟ ಉತ್ಪಾದನೆ ಮಾಡ್ತೀವಿ ಭಾರತದಲ್ಲಿ, ಅವನಷ್ಟೇ ಭಾರತದ ಜನ ಉಪಯೋಗಿಸುವುದಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಉತ್ಪಾದನೆ ಆದ ಸರಕು ಸೇವೆಗಳನ್ನು ಆಮದು ಮಾಡಿಕೊಂಡು ಇಲ್ಲಿರ್ತಕ್ಕಂತ ಜನರ ಬೇಕು ಬೇಕುಗಳನ್ನ ಈಡೇರಿಸ್ತಾರೆ. ಅದೇ ರೀತಿ ಭಾರತ ಸರ್ಕಾರವು ಕೂಡ ತಾನೇ ನೋಟು ಮುದ್ರಣ ಮತ್ತು ಚಿಲ್ಲರೆಗಳನ್ನು ಮುದ್ರಿಸಿ ಪ್ರಕಟಿಸುವುದಕ್ಕಿಂತ ಚಲಾವಣೆಗೆ ತರುವುದಕ್ಕಿಂತ ಬೇರೆ ದೇಶಗಳಲ್ಲಿ ಮುದ್ರಿಸಿ ತಂದು ನಮ್ಮಲ್ಲಿ ಎಲ್ಲ ಜನರಿಗೂ ಕೂಡ ಅದನ್ನ ತಲುಪಿಸಬೇಕು ಚಿಲ್ಲರೆ ಅಂತಂದು ಇವರು ಹೇಳ್ತಾರೆ. ಅಲ್ಲದೆ ಇವರು ಇನ್ನೊಂದು ರೀತಿ ಇನ್ನೊಂದು ಸ್ವಲ್ಪ ವಿಷಯ ಮುಂದೆ ಹೇಳ್ತಾರೆ. ಈಗ ಈ ರೀತಿಯಾಗಿ ನೋಟು ಚಿಲ್ಲ ಪೈಸೆಗಳು ತನ್ನ ಮೌಲ್ಯವನ್ನು ಕಳೆದುಕೊಂಡು ಚಲಾವಣೆಯ ಅಸ್ತಿತ್ವದಲ್ಲಿಲ್ಲವು ಅಂತ ಹೇಳ್ತಾರೆ. ಇದೇ ರೀತಿ ಭಾರತ ಸರ್ಕಾರವು ಕೂಡ ಈಗ ಚಿಲ್ಲರೆಗಳು 1 ರೂಪಾಯಿ 2 ರೂಪಾಯಿ ಚಿಲ್ಲರೆಗಳು ಮುಂದಿನ ದಿನಗಳಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು ಎಂದು ನಿರೀಕ್ಷಿಸಿ ಅವುಗಳ ಉತ್ಪಾದನೆಯನ್ನು ಸ್ವಲ್ಪ ಕಡಿಮೆ ಮಾಡಿರಬಹುದು ಅಂತ ಹೇಳಿ ಇವರೇಳ್ತಾರೆ. ಇಂತಹ ವಿಷಯವನ್ನು ನಾನು ಅರ್ಥ ಮಾಡಿಕೊಳ್ಳದೆ ದಂಡನಾಗಿ ಬಿಟ್ಟಿರುವಂತದ್ದು ಕೂಡ ಅವರು ಇಲ್ಲಿ ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ಮತ್ತೆ ಇದಾದ ನಂತರ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಕಿತ್ತೂರ್ ಅವರು ಇದಕ್ಕೆಲ್ಲ ಸರ್ಕಾರವನ್ನು ದೂಷಿಸುವುದು ಸರಿಯಲ್ಲ, ಇಲ್ಲಿ ಯಾರ ತಪ್ಪು ಕೂಡ ಇಲ್ಲ, ನಾನು ನನ್ನದು ಚಿಲ್ಲರೆ ಇದ್ದು ನನ್ನದು ತಪ್ಪಲ್ಲ, ಅವರು ಇಲ್ಲಿ ವ್ಯಾಪಾರಸ್ಥ ಅದರ ಈಗ ಮುದ್ರಿಕೋ ಬಿಡಂತಂದ್ರೆ ಅದು ಹೇಳಿದ ಅದನ್ನು ತಪ್ಪಲ್ಲ ಅನ್ನೋದು ಇಲ್ಲಿ ಒಂದು ಸಮಂಜಸ ಸಮಾಧಾನ ಪಡ್ಕೊಳಕ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಲೇಖಕರು ಆ ವ್ಯಾಪಾರಸ್ಥ ಹತ್ರ ತಾನ 100 ರೂಪಾಯಿ ಬಿಟ್ಟು ಬಂದಿರೋ ಚಲೋ ಇರ್ತಿತ್ತು ಏನೋ ಅಂತ ಅನ್ಕೊಳ್ತಾರೆ. ಅದಲ್ಲದೆ ಅದಾದ ನಂತರ ನಾನ 100 ರೂಪಾಯಿ ಬಿಟ್ಟು ಬಂದಿದ್ರೆ ಆ 3 ರೂಪಾಯಿಗಳನ್ನ ತಿಳಿದುಕೊಳ್ಳಲು ವ್ಯಾಪಾರ ದಶರಥನಿಂದ ಸುತ್ತಾಡಬೇಕಾಗಿತ್ತು. ಆದರೂ ಈಗ ನನಗೆ ಪಶ್ಚಾತ್ತಾಪಕ್ಕಿಂತ ಆಗ 100 ರೂಪಾಯಿ ನಂದು ಹೋದಂತಂದು ಕೂಡ ನಾನು ಚಿಂತೆ ಮಾಡಿದ್ದೆ ಅಂತಂದು ಕೃಷ್ಣಮೂರ್ತಿ ಕಿತ್ತೂರ್ ಅವರು ಹೇಳ್ತಾರೆ. ಇವರು ಇದುವರೆಗೂ ಕೂಡ ಇವರಿಗೆ ಇವರಿಗೆ ದಶರಥ ಸಿಕ್ಕಿಲ್ಲ, ಹಾಗಾಗಿ ಇವರು ಓದುಗರಿಗೆ ಹೇಳ್ತಾರೆ ನಿಮಗೇನಾದರೂ ಈ ದಶರಥ ಸಿಕ್ಕರೆ ಕರೆದು ನನ್ನ ಬಳಿಗೆ ತಂದಿರಿ, ಆಗ ನಾನು ಅವನಿಗೆ ಆ 2 ರೂಪಾಯಿ ಕೊಡುವುದರೊಂದಿಗೆ ನೀವು ಅದನ್ನು ಕರೆದುಕೊಂಡು ಬಲಿದಕ್ಕೆ ಖರ್ಚು ಮಾಡಿದಂತಹ ಸಂಚಾರದ ವಿನಿಮಯ ಸಂಚಾರಕ್ಕೆ ತಗುಲಿದ ವೆಚ್ಚವನ್ನು ನಾನು ಭರಿಸುತ್ತೇನೆ ಅಂತಂದು ಕೃಷ್ಣಮೂರ್ತಿ ಕಿತ್ತೂರ್ ಅವರು ಹೇಳಿ ಒಂದು ಸಂದೇಶವನ್ನು ಓದಿ